ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನೋಡಿ, ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ಅವನನ್ನು ಕೆಳಗೆ ಕೂರಿಸು. ಅವಾಗ ಹೇಳಿ ಸಿಟ್ ಹಿಮ್ ಡೌನ್, ಸಿಟ್ ಸಂಬಡಿ ಡೌನ್, ರೈಟ್. ಅವನನ್ನು ನಿಲ್ಲಿಸು, ಸ್ಟ್ಯಾಂಡ್ ಹಿಮ್ ಅಪ್, ಸ್ಟ್ಯಾಂಡ್ ಸಂಬಡಿ ಅಪ್, ರೈಟ್. ಅವನನ್ನು ಕೆಳಗೆ ಮಲಗಿಸು, ಲೇ ಹಿಮ್ ಡೌನ್. ನೋಡಿ ಸ್ಪೆಲ್ಲಿಂಗ್, ಲೇ ಎಲ್ ಏ ವೈ ಲೇ, ಲೇ ಸಂಬಡಿ ಡೌನ್, ಲೇ ಹಿಮ್ ಡೌನ್. ಅವನನ್ನು ಮಲಗಿಸು, ಇಲ್ಲಿ ಅರ್ಥ ನಿದ್ದೆ ಮಾಡಿಸು, ಮಗುಗೆ ನಿದ್ದೆ ಮಾಡಿಸು ಹೇಳ್ತೀವಲ್ವ. ಅವಾಗ ಹೇಳಿ ಪುಟ್ ಹಿಮ್ ಟು ಸ್ಲೀಪ್, ಪುಟ್ ದ ಬೇಬಿ ಟು ಸ್ಲೀಪ್, ಪುಟ್ ಸಮನ್ ಟು ಸ್ಲೀಪ್, ರೈಟ್. ಅವನಿಗೆ ಸ್ನಾನ ಮಾಡಿಸು, ಗಿವ್ ಹಿಮ್ ಅ ಬಾತ್. ಅವನನ್ನು ನಗಿಸು, ಮೇಕ್ ಹಿಮ್ ಲಾಫ್, ಮೇಕ್ ಸಂಬಡಿ ಡೂ ಸಮಥಿಂಗ್, ಒಬ್ಬರಿಂದ ನಾವು ಫೋರ್ಸಬಲ್ ಆಗಿ ಒಂದನ್ನು ಮಾಡಿಸೋದು, ರೈಟ್. ನೆನ್ಪಿಟ್ಕೊಳ್ಳಿ, ನಿನ್ನ ಬಾಯಾರಿಕೆ ತೀರಿಸಿಕೋ, ನಿನ್ನ ದಾಹ ತೀರಿಸಿಕೋ, ಕ್ವೆಂಚ್ ಯುವರ್ ಥರ್ಸ್ಟ್ ಅಂತ ಹೇಳ್ತೀವಿ. ದಾಹ ತೀರಿಸ್ಕೊಳ್ಳೋದಕ್ಕೆ ಕ್ವೆಂಚ್ ಅಂತೀವಿ, ಕ್ವೆಂಚ್ ಯುವರ್ ಥರ್ಸ್ಟ್. ನಿನ್ನ ಕೂದಲನ್ನ ಕಟ್ ಮಾಡಿಸಿಕೋ. ಸೊ ಏನು ಹೇಳ್ತೀರಾ, ಗೆಟ್ ಯುವರ್ ಹೇರ್ ಕಟ್. ಇಲ್ಲಿ ಹೇರ್ ಕಟ್ ಎರಡು ಸೆಪರೇಟ್ ವರ್ಡ್ಸ್, ಕಟ್ ಅನ್ನೋದು ಇಲ್ಲಿ ವರ್ಬ್. ನೀವು ಜಾಯಿಂಟ್ ಮಾಡಿದ್ರೆ ಸಿಂಗಲ್ ವರ್ಡ್ ಆಗುತ್ತೆ, ನೌನ್ ಆಗುತ್ತೆ. ಹೇರ್ ಕಟ್ ಸೆಪರೇಟ್ ಮಾಡಬೇಕು, ಗೆಟ್ ಯುವರ್ ಹೇರ್ ಕಟ್ ಆರ್ ಹ್ಯಾವ್ ಯುವರ್ ಹೇರ್ ಕಟ್ ಅಂತಲೂ ಅನ್ಬೋದು. ಒಬ್ಬರಿಗೆ ಒಂದು ಕೆಲಸ ವಹಿಸಿ ಮಾಡಿಸ್ದಾಗ ಹ್ಯಾವ್ ಆರ್ ಗೆಟ್, ಅದರಿಂದ ನಾವು ಸೆಂಟೆನ್ಸ್ನ ಹೇಳ್ತೀವಿ, ರೈಟ್. ಟವಲ್ನ ಒಣಗಿಸು, ಟ್ರೈ ಮಾಡಿ, ಡ್ರೈ ಆಫ್ ದ ಟವಲ್, ಅಷ್ಟೇ. ನಾನು ಅದನ್ನು ಪ್ರಿಪೇರ್ ಮಾಡಿಸುತ್ತೇನೆ. ಸೊ ನಾನು ಹೇಳಿದ್ನಲ್ಲ, ಒಬ್ಬರಿಗೆ ಒಂದು ಕೆಲಸನ ವಹಿಸಿ ಮಾಡಿಸೋದು, ಅವರಿಗೆ ದುಡ್ಡು ಕೊಟ್ಟಾದರೂ ಅಥವಾ ಅವರಿಗೆ ಆ ಕೆಲಸನ ವಹಿಸಿ ರೈಟ್ ಪರ್ಸನ್ ಅನಿಸಿದರೆ ಮಾಡಿಸೋವಾಗ ನಾವು ಹ್ಯಾವ್ ಸಂಬಡಿ ಡೂ ಸಮಥಿಂಗ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ವಿಲ್ ಹ್ಯಾವ್ ಇಟ್ ಪ್ರಿಪೇರ್ಡ್, ಅಂದರೆ ಒಬ್ಬರಿಂದ ಮಾಡಿಸ್ತೀನಿ ಅಂತ. ಯಾರಿಂದ ಅಂತ ಹೇಳ್ತಿಲ್ಲ, ಅದನ್ನು ಹೇಳ್ಬೋದು ಈ ಥರ, ನನ್ನ ಅಸಿಸ್ಟೆಂಟ್ನಿಂದ ನಿಮಗೆ ಕಾಲ್ ಮಾಡಿಸ್ತೀನಿ ನೋಡಿ, ಅಂದರೆ ಅವರಿಗೆ ಆ ಕೆಲಸನ ವಹಿಸ್ತೀನಿ. ಈ ಥರ ಒಬ್ಬರಿಗೆ ಒಂದು ಕೆಲಸ ಮಾಡೋದನ್ನು ವಹಿಸುವುದು. ಐ ವಿಲ್ ಹ್ಯಾವ್ ಮೈ ಅಸಿಸ್ಟೆಂಟ್ ಕಾಲ್ ಯು, ಇದನ್ನು ಇನ್ಫಾರ್ಮಲ್ ಆಗಿ ಹೇಳ್ಬೋದು. ಐ ವಿಲ್ ಗೆಟ್ ಮೈ ಅಸಿಸ್ಟೆಂಟ್ ಕಾಲ್ ಯು, ಐ ವಿಲ್ ಹ್ಯಾವ್ ಮೈ ಅಸಿಸ್ಟೆಂಟ್ ಕಾಲ್ ಯು ಫಾರ್ಮಲ್ ಆಗಿರುತ್ತೆ ಹೇಳಿದ್ರೆ, ರೈಟ್. ಕೊಡಿ ಅದನ್ನು ಪುನಃ ಮಾಡಿಸ್ತೀನಿ, ಅಂದರೆ ಅದು ಸರಿ ಆಗಿರಲ್ಲ ಅಂತ ಅವ್ರು ಹೇಳ್ತಾರೆ, ಅದನ್ನು ನಾನು ಮತ್ತೆ ಮಾಡಿಸ್ಕೊಂಡು ಬರ್ತೀನಿ ಕೊಡಿ. ಲೆಟ್ ಮಿ ಗೆಟ್ ಇಟ್ ರೀಮೇಡ್ ಆರ್ ಲೆಟ್ ಮಿ ಹ್ಯಾವ್ ಇಟ್ ರೀಮೇಡ್, ರೈಟ್. ನನ್ನನ್ನು ಕಾಯ್ತಾ ಇರುವಂತೆ ಮಾಡಬೇಡ, ಡೋಂಟ್ ಕೀಪ್ ಮಿ ವೇಟಿಂಗ್, ರೈಟ್. ಡೋಂಟ್ ಮೇಕ್ ಮಿ ವೇಟ್ ಅನ್ಬಾರ್ದು, ಅದು ಲೈಕ್ ತುಂಬ ಇಂಡಿಯನ್ ವರ್ಷನ್, ಅದು ಇಂಗ್ಲೀಷಲ್ಲಿ ಪ್ರಾಪರಾಗಿ ಹೇಳೋ ಸೆಂಟೆನ್ಸ್ ಅಲ್ಲ. ಡೋಂಟ್ ಕೀಪ್ ಮಿ ವೇಟಿಂಗ್ ಅನ್ನಬೇಕು. ಅವನಿಂದ ಎಲ್ಲದಕ್ಕೂ ಪೇ ಮಾಡಿಸು, ಅವ್ನು ಮಾಡಲ್ಲ ಅಂತಲೇ ಬಟ್ ಮಾಡಿಸು, ಮೇಕ್ ಹಿಮ್ ಪೇ ಫಾರ್ ಎವ್ರಿಥಿಂಗ್. ಒಬ್ಬರಿಂದ ಒಂದು ಕೆಲಸ ಮಾಡಿಸ್ಲೇಬೇಕು ಫೋರ್ಸಬಲ್ ಆಗಂದರೆ, ಮೇಕ್ ಸಂಬಡಿ ಡೂ ಸಮಥಿಂಗ್, ಮೇಕ್ ಹಿಮ್ ಪೇ ಫಾರ್ ಎವ್ರಿಥಿಂಗ್. ಅವನಿಂದ ಇದಕ್ಕೆ ಸೈನ್ ಮಾಡಿಸೋದಕ್ಕೆ ನಮಗೆ ಆಗಲಿಲ್ಲ, ವಿ ಕುಡಂಟ್ ಗೆಟ್ ಹಿಮ್ ಟು ಸೈನ್ ಇಟ್. ಗೆಟ್ ಸಂಬಡಿ ಟು ಡೂ ಸಮಥಿಂಗ್ ಯಾವಾಗ ಬರುತ್ತೆ ಅಂದರೆ, ಒಬ್ಬರಿಗೆ ಕನ್ವಿನ್ಸ್ ಮಾಡೋದು ಒಂದು ಕೆಲಸ ಮಾಡೋದಕ್ಕೆ, ಅವರಿಗೆ ಹೇಳಿ ಕನ್ವಿನ್ಸ್ ಮಾಡೋದು, ಅವರಿಗೆ ಟ್ರಿಕ್ ಮಾಡೋದು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಏನಾದರೂ ಆಗಿರ್ಬೋದು, ರೈಟ್. ಅವಾಗ ಗೆಟ್ ಸಂಬಡಿ ಟು ಡೂ ಸಮಥಿಂಗ್, ಇಲ್ಲಿ ಪಾಸ್ಟ್ನಲ್ಲಿ ನಮಗೆ ಮಾಡಿಸೋದಕ್ಕೆ ಆಗಲಿಲ್ಲ ಅಂತಿದ್ದೀವಲ್ಲ, ಸೊ ವಿ ಕುಡಂಟ್ ಗೆಟ್ ಹಿಮ್ ಟು ಸೈನ್ ಇಟ್, ರೈಟ್. ಅರ್ಥ ಆಯ್ತಲ್ಲ. ಆ್ಯಂಡ್ ಗಾಯ್ಸ್, ನಿಮಗೆ KFC ಬ್ರ್ಯಾಂಡ್ ಬಗ್ಗೆ ಗೊತ್ತೇ ಇರುತ್ತೆ, ನೀವು ಕೇಳೇ ಇರ್ತೀರಾ. ಈ ಕಂಪನಿಯ ಹಿಸ್ಟ್ರಿ ಬಗ್ಗೆ ನೀವೇನಾದರೂ ತಿಳ್ಕೋಬೇಕಂತಿದ್ದೀರಾ, ಇದು ಸ್ಟಾರ್ಟ್ ಆಗಿದ್ದು ಹೇಗೆ, ಇಷ್ಟೊಂದು ಸಕ್ಸಸ್ ಆಗಿದ್ದು ಹೇಗೆ, ಹಾಗಿದ್ರೆ ನಾನು ನಿಮಗೆ ಈ ಒಂದು ಆಡಿಯೋ ಬುಕ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ, KFC ದ ಸಕ್ಸಸ್ ಸ್ಟೋರಿ. ಬಾಲ್ಯದಲ್ಲಿ ಬಡತನದಿಂದ ಸರಿಯಾದ ಶಿಕ್ಷಣ ಸಿಗದೆ ಸೋಲ್ತಾನೆ, ತಾರುಣ್ಯದಲ್ಲಿ ತನಗೆ ಒಗ್ಗುವಂತಹ ಕೆಲಸ ಸಿಗದೆ ಊರೂರು ಅಲ್ದಾಡ್ತಾನೆ, ಬಾಸ್ಗಳಿಂದ ಅವಮಾನಕ್ಕೊಳಗಾಗ್ತಾನೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ ಈ ಮನುಷ್ಯ ಮಾಡದಿರೋ ಕೆಲಸನೇ ಇಲ್ಲ. ಈ ಆಡಿಯೋ ಬುಕ್ ನಿಮಗೆ ಕುಕ್ಕು FM ಆ್ಯಪ್ನಲ್ಲಿ ಪೂರ್ತಿಯಾಗಿ ಕೇಳೋದಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಕನ್ನಡ, ಹಿಂದಿ, ಇಂಗ್ಲೀಷ್ ತುಂಬ ರೀಜನಲ್ ಲ್ಯಾಂಗ್ವೇಜಸ್ನಲ್ಲೂ ನಿಮಗೆ ಆಡಿಯೋ ಬುಕ್ಸ್ ಕೇಳೋದಕ್ಕೆ ಸಿಗುತ್ತೆ. ಸಾವಿರಾರು ಬುಕ್ಗಳ ಲೈಬ್ರರಿ ಇದೆ, ಸಾವಿರಾರು ಅವರ್ಸ್ನಷ್ಟು ಆಡಿಯೋ ಕಂಟೆಂಟ್ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ. ಈ ಆ್ಯಪ್ನ ಸ್ಪೆಷಲ್ ಫೀಚರ್ಸ್ ಅಂದರೆ, ನೀವು ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು, ಟೈಮರ್ನ ಸೆಟ್ ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು, ನಿಮಗೆ ಬೇಕಾದಂಥ ಬುಕ್ಸ್ನ ರಿಕ್ವೆಸ್ಟ್ ಮಾಡ್ಬೋದು. ಸೊ ಈ ಆ್ಯಪ್ನ ಟ್ರೈ ಮಾಡಿ, ಸೈನ್ಅಪ್ ಮಾಡುವಾಗ ಈ ನನ್ನ ಕೋಡ್ನ ಯೂಸ್ ಮಾಡಿ ನಿಮಗೆ ಸಬ್ಸ್ಕ್ರಿಪ್ಷನಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ನಿಮಗೊಂದು ಫೀಡ್ಬ್ಯಾಕ್ ಫಾರ್ಮ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಹೋಗಿ ಕುಕ್ಕು FMಗೆ ಫೀಡ್ಬ್ಯಾಕ್ನು ಕೂಡ ಕೊಡ್ಬೋದು, ನಿಮ್ಮ ಸಜೆಷನ್ನ ಕೂಡ ಅಲ್ಲಿ ನೀವು ಎಂಟರ್ ಮಾಡ್ಬೋದು, ಲಿಂಕ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಹೋಗಿ ಚೆಕ್ ಮಾಡಿ.